ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೀರಾ ಚಾನಲ್. ನಾನು ಇವತ್ತು ನಿಮಗೆ ಬೀಡ್ಸ್ ಹಾಕಿ ಬೇಬಿ ಕುಚ್ಚು ಯಾವ ರೀತಿ ಹಾಕೋದಂತ ತೋರಿಸ್ತಾ ಇದ್ದೀನಿ, ಈ ಥರದ ಡಿಸೈನು. ಇದು ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಈ ಡಿಸೈನ್ ಮಾಡೋದಕ್ಕೆ ಸೀರೆ ಇಲ್ಲಿ ಎರಡು ಕಲರಲ್ಲಿದೆ, ಅದೇ ಕಲರ್ದು ಸಿಲ್ಕ್ ಥ್ರೆಡ್ಡು ಹಾಗೆ ಬೀಡ್ಸ್ ತೊಗೊಂಡಿದ್ದೀನಿ. ಬೀಡ್ಸ್ ತುಂಬ ಶೇಪಲ್ಲಿ ಸಿಗುತ್ತೆ, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೊಳ್ಳಿ. ನಾನು ಈ ಥರದ ಬೀಡ್ಸ್ ತೊಗೊಂಡಿದ್ದೀನಿ. ಬೀಡ್ಸ್ ತೊಗೊಳ್ಳುವಾಗ ಹೋಲ್ ಸ್ವಲ್ಪ ದೊಡ್ಡದಿರೋದು ನೋಡಿ ಸೆಲೆಕ್ಟ್ ಮಾಡಿ. ನಾನೀಗ ಪಿಕೋ ಮಾಡಿರೋ ಸೀರೆನ ಒಂದು ಕಾಟ್ ಮೇಲ್ಗಡೆ ಹಾಕಿದ್ದೀನಿ. ನಿಮಗೆ ಇಲ್ಲಿ ಏನು ಕಾಣಿಸ್ತಾ ಇದೆಲ್ಲ, ಸೀರೆದು ಹಿಂದ್ಗಡೆ ಭಾಗ, ಸೀರೆದು ಫ್ರಂಟ್ ಸೈಡು ಇಲ್ಲಿ ಹಿಂದ್ಗಡೆ ಇದೆ. ನಾನು ಎಲ್ಲ ಡಿಸೈನು ಆಲ್ಮೋಸ್ಟ್ ಇದೇ ಥರ ಮಾಡಿದ್ದು. ಯಾಕೆ ಅಂತ ಹೇಳಿದ್ರೆ, ಕುಚ್ಚು ಹಾಕಿದಾಗ ನಾವು ಹಿಂದ್ಗಡೆ ಗಂಟು ಹಾಕ್ತೀವಲ್ಲ, ಸೊ ಅವಾಗ ನೀಟಾಗಿ ಕಾಣಿಸ್ಲಿ ಅಂತ. ನಾನೊಂದು ಸೂಜಿಲಿ ಈಗ ಯೆಲ್ಲೋ ಕಲರ್ದು 150 ಸ್ಟ್ರ್ಯಾಂಡ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಅದರೊಳಗಡೆ ನಾನು ತೊಗೊಂಡಿರೋ ಬೀಡ್ಸ್ನ ಈ ಥರ ಪೋಣಿಸಿದ್ದೀನಿ. ಇಷ್ಟು ಪೋಣ್ಸ್ ಆದಮೇಲೆ ಸೇಮ್ ಬೇಬಿ ಕುಚ್ಚು ಮೆಥಡೇ, ಸ್ವಲ್ಪ ವೇರಿಯೇಷನ್ ಇದೆ ಈ ಡಿಸೈನಲ್ಲಿ. ಬೀಡ್ಸ್ ಹಾಕಿ ಅದು ಗಂಟು ಹಾಕೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಸ್ಟೆಪ್ನ ಫಾಲೋ ಮಾಡಬೇಕು. ನಾನೀಗ ಒಂದು ಕುಚ್ಚು ಆಲ್ರೆಡಿ ಹಾಕಿದ್ದೀನಿ, ಅದ್ರ ಪಕ್ಕ ಒಂದು ಹೆಬ್ಬೆರಳಷ್ಟು ಜಾಗ ಬಿಟ್ಟು ಮತ್ತೆ ಸೂಜಿನ ಪೋಣಿಸ್ಕೊಳ್ತಾ ಇದ್ದೀನಿ. ಈ ಥರ ದಾರ ಎಲ್ಲ ಒಳಗಡೆ ಎಳ್ಕೊಂಡ್ಮೇಲೆ ಬೀಡ್ಸ್ ಕರೆಕ್ಟಾಗಿ ಪಿಕೋ ಕೆಳಗಡೆ ಕೂತ್ಕೊಳ್ಳೋ ಥರ ನೋಡ್ಕೋಬೇಕು. ಇಲ್ಲಿ ತನಕ ಏನೂ ಇಲ್ಲ, ತುಂಬ ಈಸಿ. ಇದಾದಮೇಲೆ ಒಂದು ಸ್ಟೆಪ್ನ ನೀವು ಫಾಲೋ ಮಾಡಿದ್ರೆ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಹಾಂ, ಇಷ್ಟ ಆದಮೇಲೆ ಬೀಡ್ಸ್ನ ಕರೆಕ್ಟಾಗಿ ಕೂತ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಈ ಥ್ರೆಡ್ನ ಡೈರೆಕ್ಟಾಗಿ ಕಟ್ಟಬೇಡಿ, ಹಿಂದ್ಗಡೆ ಸ್ವಲ್ಪ ರೋಲ್ ಮಾಡಿ. ಇವಾಗ ನಾನು ಮಾಡಿದ್ದೀನಲ್ಲ ಆ ಥರ, ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಈ ಥರ ರೋಲ್ ಮಾಡಿನೇ ನೀವು ಜರಿ ಥ್ರೆಡ್ನ ಕಟ್ಟಬೇಕಾಗತ್ತೆ. ಈ ಥರ ರೋಲ್ ಮಾಡಿಲ್ಲ ಅಂತ ಹೇಳಿದರೆ ಥ್ರೆಡ್ ಅಗಲ ಅಗಲ ಕಾಣಿಸ್ತಾ ಮುಂದ್ಗಡೆ ಎಲ್ಲ ಚೆನ್ನಾಗಿ ಕಾಣಿಸಲ್ಲ, ಬೀಡ್ಸ್ ಅಕ್ಕಪಕ್ಕ ಎಲ್ಲ ಥ್ರೆಡ್ ಕಾಣಿಸ್ತಾ ಇರುತ್ತೆ. ಸೊ ಈ ಥರ ಟ್ವಿಸ್ಟ್ ಮಾಡಿ ನೀವು ಈಗ ಜರಿ ಥ್ರೆಡಿಂದ ಕಟ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಡಿಸೈನ್ ತುಂಬ ನೀಟಾಗಿ ಕಾಣಿಸುತ್ತೆ. ಸೊ ನೀವು ಯಾವುದೇ ಶೇಪ್ ಬೀಡ್ಸ್ ಹಾಕಿದ್ರು ಈ ಮೆಥಡ್ನ ಫಾಲೋ ಮಾಡಿ, ಆವಾಗ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಏನಿಲ್ಲ, ಬೇಬಿ ಕುಚ್ಚಿಗೆ ಯಾವ ಥರ ನಾವು ಜರಿ ಥ್ರೆಡ್ಡಿಂದ ಗಂಟು ಹಾಕ್ಕೊಳ್ತಿದ್ವಲ್ಲ ಅದೇ ಥರ ಇದಕ್ಕೂ ಗಂಟು ಹಾಕೋದು. ನಾನು ಇಲ್ಲಿ ಜರಿ ಥ್ರೆಡ್ನ ಸೂಜಿಲಿ ಆಲ್ರೆಡಿ ಪೋಣ್ಸ್ ಇಟ್ಕೊಂಡಿದ್ದೀನಿ, ಅದರಿಂದನೇ ಈಗ ಗಂಟು ಹಾಕ್ತಾ ಇದ್ದೀನಿ. ಒಂದು ಎರಡರಿಂದ ಮೂರು ಸುತ್ತು ಈ ಥರ ಸುತ್ತಿ ಆಮೇಲೆ ಗಂಟು ಹಾಕ್ಕೊಳ್ಳಿ. ಯಾವುದೇ ಡಿಸೈನ್ ಆದರೂ ಪರವಾಗಿಲ್ಲ, ಜರಿ ಥ್ರೆಡ್ನ ಜಾಸ್ತಿನೇ ಸುತ್ತಕೊಳ್ಳಿ, ಆವಾಗ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾನು ಕಟ್ಟಿದ್ದೀನಿ. ನೆಕ್ಸ್ಟ್ ಕೆಳಗಡೆ ಒಂದು 3/4 ಇಂಚಷ್ಟು ಉದ್ದ ಬಿಟ್ಟು ನಾನು ದಾರ ಎಲ್ಲ ಕಟ್ ಮಾಡ್ತಿದ್ದೀನಿ. ಇದರಲ್ಲಿ ಸ್ವಲ್ಪ ಬೇಬಿ ಕುಚ್ಚುಗಿಂತ ಸ್ವಲ್ಪ ಉದ್ದ ದಾರ ಬಿಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಬೀಡ್ಸ್ ಸ್ವಲ್ಪ ದೊಡ್ಡದಿದೆ, ಸೊ ಸ್ವಲ್ಪ ಉದ್ದ ಬಿಟ್ಕೊಳ್ಳಿ ಬೇಬಿ ಕುಚ್ಚುಗಿನ, ಚೆನ್ನಾಗಿ ಕಾಣಿಸುತ್ತೆ ಅವಾಗ ಡಿಸೈನು. ನನಗೆ ಆಲ್ಮೋಸ್ಟ್ ಸೀರೆ ಕಂಪ್ಲೀಟ್ ಆಗಿದೆ, ಪಿಂಕ್ ಕಲರ್ದು ಒಂದು ಮಾಡಿ ತೋರಿಸ್ತೀನಿ ಯಾವ ಥರ ಅಂತ. ಈ ಥರ ದಾರದಲ್ಲಿ ಬೀಡ್ಸ್ನ ಪೋಣಿಸ್ಕೊಂಡ್ಬಿಟ್ಟು ಒಂದು ಹೆಬ್ಬೆರಳಷ್ಟು ಜಾಗ ಬಿಟ್ಟು ಹಿಂದಿನ ಕುಚ್ಚು ಏನಿರುತ್ತಲ್ಲ ಅದಕ್ಕಿಂತ ಅದಕ್ಕೆ ನೆಕ್ಸ್ಟ್ ಹಾಕೋ ಕುಚ್ಚಿಗೆ ಒಂದು ಹೆಬ್ಬೆರಳಷ್ಟು ಜಾಗ ಬಿಟ್ಬಿಟ್ಟು ನೆಕ್ಸ್ಟ್ ಸೂಜಿನ ಪೋಣಿಸ್ಕೊಳ್ತಾ ಇದ್ದೀನಿ. ಈಗ ದಾರ ಎಲ್ಲ ಎಳ್ಕೊಂಡು ಬೀಡ್ಸ್ ಕರೆಕ್ಟಾಗಿ ಪೀಕೋದ್ ಕೆಳಗಡೆ ಕುತ್ಕೊಳೋ ಥರ ನೋಡಿ, ಹಿಂದ್ಗಡೆಯಿಂದ ದಾರನ ಈ ಥರ ರೋಲ್ ಮಾಡಿ ಸ್ವಲ್ಪ ಟ್ವಿಸ್ಟ್ ಮಾಡಿಕೊಂಡು ನೀವು ಜರಿ ಥ್ರೆಡ್ ಕಟ್ಕೊಳ್ಳಿ. ಯಾಕೆ ಅಂದರೆ ಹಾಗೆ ಕಟ್ಟಿದರೆ 150 ಸ್ಟ್ಯಾಂಡ್ಸ್ ಇರುತ್ತಲ್ಲ, ಅಗಲ ಅಗಲ ಕಾಣಿಸಿ ಬೀಡ್ಸ್ ಪಕ್ಕ ಎಲ್ಲ ದಾರ ಕಾಣಿಸ್ತೆ. ಸೊ ಅದು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಥರ ಸ್ವಲ್ಪ ಟ್ವಿಸ್ಟ್ ಮಾಡಿಕೊಂಡು ನೀವು ಜರಿ ಥ್ರೆಡ್ಡಿಂದ ಗಂಟು ಹಾಕ್ಕೊಳ್ಳಿ. ಈ ಸ್ಟೆಪ್ಪು ಈ ಡಿಸೈನಲ್ಲಿ ತುಂಬ ಇಂಪಾರ್ಟೆಂಟು. ನೀವು ಯಾವುದೇ ಶೇಪ್ ಇರೋ ಬೀಡ್ಸು ಏನೇ ತೊಗೊಂಡ್ರು ಈ ಮೆಥಡ್ ಫಾಲೋ ಮಾಡಬೇಕು. ಹಿಂದ್ಗಡೆ ಸ್ವಲ್ಪ ಈ ಥರ ತಿರುಗಿಸಿ ದಾರನ ಈ ಥರ ಟ್ವಿಸ್ಟ್ ಮಾಡಿ ಹಾಕೋದ್ರಿಂದ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಒಂದು 3-4 ಸಾರಿ ಈ ಥರ ರೋಲ್ ಜರಿ ಥ್ರೆಡಿಂದ ರೋಲ್ ಮಾಡಿ ನೆಕ್ಸ್ಟ್ ಇದನ್ನು ಈ ಥರ ಗಂಟು ಹಾಕ್ಕೊಳ್ಳಿ. ಈಗ ನಾನು ನೆಕ್ಸ್ಟ್ ಇದನ್ನು ಒಂದು 3/4 ಇಂಚಷ್ಟು ಉದ್ದ ಬಿಟ್ಟು ಕೆಳಗಡೆ ಟ್ರಿಮ್ಮರಿಂದ ಟ್ರಿಮ್ ಮಾಡ್ತಾ ಇದ್ದೀನಿ. ಈಗ ಪೂರ್ತಿ ಕಂಪ್ಲೀಟ್ ಆದಮೇಲೆ ಫ್ರಂಟ್ ಸೈಡಿಂದ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ. ಈ ಡಿಸೈನ್ ತುಂಬ ಈಸಿ, ತುಂಬ ಬೇಗ ಆಗುತ್ತೆ, ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಇಷ್ಟ ಆಗಿರೋ ಬೀಡ್ ಶೇಪ್ನ ಯೂಸ್ ಮಾಡಿ ನೀವು ಟ್ರೈ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ.